ಹಲೋ ಸ್ಟೂಡೆಂಟ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸಿಕ್ಸ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಹಣಕಾಸು ಸೇವೆಗಳು ಫೈನಾನ್ಷಿಯಲ್ ಸರ್ವಿಸ್ ಚಾಪ್ಟರ್ ಮೇಲೆ ಕೇಳುವಂತಹ ಎರಡು ಐದು ಹಾಗೂ ಹತ್ತು ಅಂಕಗಳ ಪ್ರಶ್ನೆಗಳ ಕುರಿತು ಮತ್ತೆ ಕೇಸ್ ಸ್ಟಡಿ ಕುರಿತು ಚರ್ಚೆ ಮಾಡೋಣ ಮೊದಲಿಗೆ ಎರಡು ಅಂಕದ ಪ್ರಶ್ನೆಗಳು ಹಣಕಾಸಿನ ಸೇವೆಗಳು ಎಂದರೇನು ಅಥವಾ ಹಣಕಾಸಿನ ಸೇವೆ ಎರಡು ಉದ್ದೇಶ ತಿಳಿಸಿ ಶುಲ್ಕ ಆಧಾರಿತ ಹಣಕಾಸು ಸೇವೆ ಎಂದರೇನು ನಿಧಿ ಆಧಾರಿತ ಚಟುವಟಿಕೆ ಎಂದರೇನು ಪಾರಸ್ಪರಿಕ ನಿಧಿ ಎಂದರೇನು ಸಾಲದ ಕೂಟ ರಚನೆ ಎಂದರೇನು ಗೇಣಿ ಎಂದರೇನು ಅಥವಾ ಮರುಗೇಣಿ ಎಂದರೇನು ಸಾಹಸಿ ಬಂಡವಾಳ ಎಂದರೇನು ಎರಡು ಉದ್ದೇಶ ತಿಳಿಸಿ ಈ ಕೆಳಗಿನವುಗಳನ್ನು ಉತ್ತರಿಸಿ ವಿಸ್ತರಿಸಿ ಓಎನ್ಐಆರ್ಸಿಎ ಸಿಎರ್ಇ ಎನ್ಎಸ್ಡಿಎಲ್ ಸಿಡಿಎಸ್ಎಲ್ ಅಭೌತೀಕರಣ ಎಂದರೇನು ಫಾರ್ ಫೀಟಿಂಗ್ ಎಂದರೇನು ಪತ್ತಿನ ಶ್ರೇಣೀಕರಣ ಎಂದರೇನು ಅದರ ಎರಡು ಉದ್ದೇಶ ತಿಳಿಸಿ ಡಿಪಾಸಿಟರಿ ಸೇವೆಗಳು ಎಂದರೇನು ಭಾರತದ ಮೊದಲ ಪಾರಸ್ಪರಿಕ ನಿಧಿ ಹೆಸರಿಸಿರಿ ಮರು ಭೌತೀಕರಣ ಎಂದರೇನು ಜವಾಬ್ದಾರಿತ ಫ್ಯಾಕ್ಟರಿಂಗ್ ಎಂದರೇನು ಜವಾಬ್ದಾರಿ ಇಲ್ಲದ ಫ್ಯಾಕ್ಟರಿಂಗ್ ಎಂದರೇನು ಸೊ ಇಷ್ಟು ಎರಡು ಅಂಕದ ಪ್ರಶ್ನೋತ್ತರಗಳು ಐದು ಮತ್ತು ಹತ್ತು ಅಂಕಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳೆಂದರೆ ಹಣಕಾಸಿನ ಸೇವೆಗಳ ಲಕ್ಷಣಗಳು ಯಾವುವು ವಿವರಿಸಿರಿ ಹಣಕಾಸಿನ ಸೇವೆಗಳ ಪ್ರಾಮುಖ್ಯತೆ ವಿವರಿಸಿರಿ ಹಣಕಾಸಿನ ಸೇವೆಯ ವಿಧಗಳನ್ನು ವಿವರಿಸಿರಿ ಗೇಣಿಯ ಅನುಕೂಲತೆ ಅನಾನುಕೂಲತೆಗಳನ್ನು ವಿವರಿಸಿರಿ ಗೇಣಿಯ ವಿಧಗಳನ್ನು ವಿವರಿಸಿರಿ ಹಣಕಾಸಿನ ಮತ್ತು ಕಾರ್ಯಾತ್ಮಕ ಗೇಣಿಯ ವ್ಯತ್ಯಾಸ ತಿಳಿಸಿ ಫ್ಯಾಕ್ಟರಿಂಗ್ ಮತ್ತು ಹುಂಡಿ ಸೋಡೀಕರಣದ ನಡುವಿನ ವ್ಯತ್ಯಾಸ ತಿಳಿಸಿ ಡಿಪಾಸಿಟರ್ನ ಭಾಗಿದಾರನ ಉದ್ದೇಶ ಮತ್ತು ಕಾರ್ಯ ವಿವರಿಸಿರಿ ಪಾರಸ್ಪರಿಕ ನಿಧಿಯ ಅನುಕೂಲತೆ ಅನಾನುಕೂಲತೆ ವಿವರಿಸಿರಿ ಪತ್ತಿನ ನಿರ್ಮಾಣದ ಅನುಕೂಲತೆ ಅನಾನುಕೂಲತೆ ವಿವರಿಸಿರಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ ಕುರಿತು ಟಿಪ್ಪಣಿ ನಿಗದಿರಿ ಸೊ ಇವಿಷ್ಟು ಐದು ಹತ್ತು ಅಂಕದಲ್ಲೇ ನಿಮಗೆ ಪ್ರಶ್ನೆಗಳು ಬರುತ್ತೆ ಫಿಕ್ಸ್ ಎರಡು ಅಂಕದ ಪ್ರಶ್ನೆಗಳು ಇವು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಆಗಿವೆ ಇನ್ನು ಕೇಸ್ ಸ್ಟಡಿಗೆ ಸಂಬಂಧಪಟ್ಟಂತೆ ನ್ಯೂಮರಿಕಲ್ ಪ್ರಾಬ್ಲಮ್ ಏನಿದೆ ಫೈನಾನ್ಸಿಯಲ್ ಸರ್ವಿಸ್ ನಲ್ಲಿ ಬರುವಂತ ಪ್ರಾಬ್ಲಮ್ ಏನಿದೆ ಲೆಕ್ಕ ಅದನ್ನ ಕೇ ಸ್ಟಡಿಯಾಗಿ ಕೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು